ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಅಥವಾ ನೀವು ಪ್ರಯಾಣಿಸುತ್ತಿರುವಾಗ ಸೀಮಿತ ಸ್ಥಳದಲ್ಲಿ ಮಾಡಬಹುದಾದ ವ್ಯಾಯಾಮಗಳ ಬಗ್ಗೆ ತಿಳಿಸುತ್ತೇವೆ. ಈ ವ್ಯಾಯಾಮಗಳನ್ನು ಎರಡೂ ಕಡೆ ಆರ್ಮ್ ರೆಸ್ಟ್ ಹೊಂದಿರುವ ಸರಳ ಕುರ್ಚಿಯ ಮೇಲೆ ಮಾಡಬಹುದು. ವ್ಯಾಯಾಮ ಒಂದು, ಚೇರ್ ಕ್ಯಾಟ್ ಕೌ ಸ್ಟ್ರೆಚ್. ಬೆನ್ನು, ತೋಳು, ಭುಜ, ಎದೆ ಮತ್ತು ಕುತ್ತಿಗೆಯನ್ನು ಸಡಿಲಗೊಳಿಸುವುದೇ ಈ ಸ್ಟ್ರೆಚ್ನ ಉದ್ದೇಶ. ಅಲ್ಲದೆ ರಕ್ತ ಸಂಚಾರ ಹೆಚ್ಚಿಸುವ ಮೂಲಕ ಈ ಸ್ನಾಯುಗಳನ್ನು ಇದು ಸಕ್ರಿಯಗೊಳಿಸುತ್ತದೆ. ಸ್ಕ್ರೀನ್ ಮೇಲಿನ ಭಂಗಿ ಮತ್ತು ಚಲನೆಯನ್ನು ಎಚ್ಚರಿಕೆಯಿಂದ ಗಮನಿಸಿ. ನೀವು ಎದೆಯನ್ನು ಮುಂದಕ್ಕೆ ತಳ್ಳಿ ಬೆನ್ನನ್ನು ಮೇಲಕ್ಕೆ ಎತ್ತಿ ಮತ್ತು ಮೇಲೆ ನೋಡಿದಾಗ ಗೋವಿನ ಸ್ಥಿತಿ. ಉಸಿರನ್ನು ಒಳಕ್ಕೆ ಎಳೆದುಕೊಂಡು ಒಂದು ಉಸಿರಿನ ತನಕ ಇರಿ. ಕ್ಯಾಟ್ ಸ್ಥಾನವೆಂದರೆ ನೀವು ಬೆನ್ನನ್ನು ಹಿಂದಕ್ಕೆ ತಳ್ಳಿದಾಗ ಎದೆಯನ್ನು ಒಳಕ್ಕೆ ತಳ್ಳಿ ನಿಮ್ಮ ಗದ್ದವನ್ನು ಆದಷ್ಟು ಎದೆಯ ಹತ್ತಿರಕ್ಕೆ ತರಲು ಪ್ರಯತ್ನಿಸಿ. ಉಸಿರನ್ನು ಹೊರಹಾಕಿ ಒಂದು ಉಸಿರಿನ ತನಕ ಇರಿ. ನಿಮಗೆ ಆರಾಮದಾಯಕವಾಗಿರುವ ವೇಗದಲ್ಲಿ ಇದನ್ನು 10 ಬಾರಿ ಪುನರಾವರ್ತಿಸಿ. ಮುಂದಿನ ವ್ಯಾಯಾಮ ಸ್ಪೈನಲ್ ಟ್ವಿಸ್ಟ್. ಇಲ್ಲಿ ಉದ್ದೇಶ ಬೆನ್ನಿನ ಸ್ನಾಯುಗಳನ್ನು ಸಡಿಲಗೊಳಿಸುವುದೇ ಆಗಿದೆ. ವಿಶಿಷ್ಟವಾಗಿ ನಿಮ್ಮ ಬೆನ್ನು ಮೂಳೆಯ ಸುತ್ತಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವುದು. ಇದು ಭುಜಗಳಿಗೆ ಉತ್ತಮ ಸ್ಟ್ರೆಚ್ ನೀಡುತ್ತದೆ. ಸ್ಕ್ರೀನ್ ಮೇಲಿನ ಭಂಗಿ ಮತ್ತು ಚಲನೆಯನ್ನು ಎಚ್ಚರಿಕೆಯಿಂದ ಗಮನಿಸಿ. ನೀವು ಯಾವ ಬದಿಯಿಂದಲಾದರೂ ಪ್ರಾರಂಭಿಸಬಹುದು. ನಿಮ್ಮ ಬಲಗೈಯನ್ನು ಕುರ್ಚಿಯ ಎಡ ಆರ್ಮ್ ರೆಸ್ಟ್ ಮೇಲೆ ಇರಿಸಿ. ಕುರ್ಚಿಯ ಹಿಂಭಾಗದಲ್ಲಿ ಎಡಗೈಯನ್ನು ಇರಿಸಿ. ನಿಮ್ಮ ದೇಹವನ್ನು ತಿರುಚಿ ನಿಮ್ಮ ಎದೆಯನ್ನು ಮೇಲಕ್ಕೆ ಎತ್ತಿ. ಬೆನ್ನುಮೂಳೆಯನ್ನು ನೇರವಾಗಿರಿಸಿ. ಇದನ್ನು ಇನ್ನೊಂದು ಕಡೆ ಪುನರಾವರ್ತಿಸಿ. ಟ್ವಿಸ್ಟ್ನಲ್ಲಿ ಒಂದು ಉಸಿರಿನ ತನಕ ಇರಿ. ನಿಮಗೆ ಆರಾಮದಾಯಕವಾಗಿರುವ ವೇಗದಲ್ಲಿ ಇದನ್ನು 10 ಬಾರಿ ಪುನರಾವರ್ತಿಸಿ. ಈ ಸರಣಿಯ ಕೊನೆಯ ಕುರ್ಚಿಯ ಎಕ್ಸಸೈಸ್ ಎಂದರೆ ಈಗಲ್ ಆರ್ಮ್ಸ್ ಲಿಫ್ಟ್. ಇದು ಮುಖ್ಯವಾಗಿ ಭುಜದ ಸ್ನಾಯುಗಳನ್ನು ಗುರಿಯಾಗಿಸುತ್ತದೆ. ಸ್ಕ್ರೀನ್ ಮೇಲಿನ ಸ್ಥಾನವನ್ನು ಎಚ್ಚರಿಕೆಯಿಂದ ಗಮನಿಸಿ. ನಿಮ್ಮ ಎಡ ಮೊಣಕೈಯನ್ನು ನಿಮ್ಮ ಮುಂದೆ 90 ಡಿಗ್ರಿ ಕೋನದಲ್ಲಿ ಇರಿಸಿ. ಬಲ ಮೊಣಕೈಯನ್ನು ಕೆಳಭಾಗದಿಂದ ವೃತ್ತಾಕಾರವಾಗಿ ಸುತ್ತಿ ತರಬೇಕು. ಇದರಿಂದ ಒಂದು ಮೊಣಕೈ ಇನ್ನೊಂದು ಮೊಣಕೈ ಮೇಲೆ ಇರುತ್ತದೆ. ನಿಮಗೆ ಆರಾಮದಾಯಕವಾಗಿದ್ರೆ ಹಸ್ತಗಳನ್ನು ಮಡಚಿ ಮತ್ತು ಹೆಬ್ಬೆರಳನ್ನು ನಿಮ್ಮತ್ತ ತೋರಿಸುವ ಮೂಲಕ ಎಡ ಹೆಬ್ಬೆರಳನ್ನು ಹಿಡಿದುಕೊಳ್ಳಿ. ಇದನ್ನು ಮಾಡಲು ನಿಮಗೆ ಸಾಧ್ಯವಾಗದಿದ್ರೆ ಮುಂಗೈಗಳನ್ನು ಒಂದರ ಮೇಲೊಂದು ಇರಿಸಿ. ಬೆರಳ ತುದಿಗಳು ಮೇಲ್ಮುಖವಾಗಿರಬೇಕು. ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಿ. ಮೊಣಕೈಗಳನ್ನು ಎದೆಯ ಮುಂದೆ ಇರಿಸಿ. ಮೊಣಕೈಗಳನ್ನು ಹಣೆಗೆ ಸರಿಸಿ. 2 ಬಾರಿ ಉಸಿರಾಡಿದ ನಂತರ ಕೆಳಗೆ ಬನ್ನಿ. ಪ್ರತಿ ಕೈಗೆ 5 ಬಾರಿ ಪುನರಾವರ್ತಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವೆಬ್ಸೈಟ್, ಯೂಟ್ಯೂಬ್ ಪೇಜ್ ಅಥವಾ ಫೇಸ್ಬುಕ್ ಪುಟಕ್ಕೆ ಭೇಟಿ ನೀಡಿ.